हाय फ्रेंड्स, इवत्तु नानु ओट्स उप्पिट रेसिपी ना तोरिस्ता इदीनि। वेलकम टू माय चानल। नीवु नन्न चानल ना फस्ट टाइम नोड्ता इद्रे अथवा नीवु इन्नु नन्न चानल गे सब्सक्राइब आगिल्ल अंद्रे प्लीज सब्सक्राइब आगि, हागे फ्यूचर नोटिफिकेशन गागि बेल ऐकॉन ना प्रेस माडि, नन्न एल्ला वीडियोस नु तप्पदे नोडि। बन्नि स्टार्ट माडोण। ओंदु बौल ओट्स न तगोंडिदीनि, ई रीति ड्राई रोस्ट माड्कोळ्ता इदीनि। ಎಣ್ಣೆ ಏನು ಹಾಕಿಲ್ಲ, ಒಂದು ಪ್ಯಾನಲ್ಲಿ ಓಟ್ಸ್ ಹಾಕಿಬಿಟ್ಟು ಅದನ್ನ ಹುರಿದ್ಕೊಳ್ತಾ ಇದ್ದೀನಿ। ಮೀಡಿಯಂ ಫ್ಲೇಮಲ್ಲಿ ಹುರಿದ್ಕೋಬೇಕು, ಇಲ್ಲಾಂದರೆ ಸೀದ್ ಹೋಗುತ್ತೆ। ಅದೊಂದು ಸ್ವಲ್ಪ ಹುರಿದ್ಮೇಲೆ ಮತ್ತೊಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ। ಎಣ್ಣೆ ಕಾದ್ಮೇಲೆ ಅದಕ್ಕೆ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ, ಇದು 2 ಟೇಬಲ್ ಸ್ಪೂನ್ ಅಷ್ಟಿದೆ। ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಕೊಂಡೆ। ಈಗ ಅದಕ್ಕೆ ಉದ್ದಿನ ಬೇಳೆ ಮತ್ತೆ ಸಾಸಿವೆ ಹಾಕೊಳ್ತಾ ಇದೀನಿ, ಎರಡನ್ನು 1 ಟೀಸ್ಪೂನ್ ಅಷ್ಟಿದೆ। ಉದ್ದಿನ ಬೇಳೆ 1 ಟೀಸ್ಪೂನ್, ಸಾಸಿವೆ 1 ಟೀಸ್ಪೂನ್ ಇದೆ। ಈಗ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು ಹಾಕೊಳ್ತಾ ಇದೀನಿ। ಇದು ಸುಮಾರು 3 ಹಸಿಮೆಣಸು ಇದೆ, ಖಾರ ಇರೋದ್ರಿಂದ ಇಷ್ಟು ಸಾಕು ಇದು। ಅದಕ್ಕೆ ಕರಿ ಲೀವ್ಸ್ ಹಾಕಿದೆ। ಹಾಗೇನೇ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ ಕೂಡ ಹಾಕೊಳ್ತಾ ಇದ್ದೀನಿ। ಆನಿಯನ್ ಎಲ್ಲ ಹಸಿ ವಾಸನೆ ಹೋಗೋವರೆಗೆ ಈ ರೀತಿ ಹುರಿದ್ಕೊಳ್ತೀನಿ। ಆನಿಯನ್ ಕುಕ್ ಆಗಬೇಕು, ಅದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದರೆ ಅದು ಬೆಂದಿದೆ ಅಂತ ಅರ್ಥ। ಈ ರೀತಿ ಕೈ ಆಡಿಸ್ಬಿಟ್ಟು ಅದನ್ನ ಬೇಯಿಸ್ಕೊಳ್ತೀನಿ। ಆಮೇಲೆ ಅದಕ್ಕೆ ನಮಗೆ ಬೇಕಾಗಿರೋ ತರಕಾರಿ ಎಲ್ಲ ಹಾಕೋಬಹುದು। ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಬೇಜ್ ತಗೊಂಡಿದ್ದೀನಿ। ಹಾಗೆಯೇ ಕ್ಯಾಪ್ಸಿಕಮ್ ಸಹ ಹಾಕೋಬಹುದು, ಇದೇ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು। ಮತ್ತು ಗ್ರೀನ್ ಪೀಸ್ ಸಹ ಬೇಯಿಸ್ಬಿಟ್ಟು ಹಾಕೋಬಹುದು, ಚೆನ್ನಾಗಿರುತ್ತೆ। ಎಲ್ಲ ತರಕಾರಿ ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಬಿಟ್ಟು ಅದನ್ನ ಕುಕ್ ಮಾಡ್ಕೋಬೇಕು। ಒಂದ್ಸಲಿ ಎಣ್ಣೆಲಿ ಚೆನ್ನಾಗಿ ಈ ರೀತಿ ಕೈ ಆಡಿಸಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಬೇಗನೆ ಬೇಯುತ್ತೆ। ಸೊ ನಾನೀಗ ಸಾಲ್ಟ್ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ। ಈಗ ತರಕಾರಿ ಎಲ್ಲ ಬೆಂದಿದೆ, ಸುಮಾರು ಒಂದು 3-4 ನಿಮಿಷ ಆಗಿದೆ। ಸೊ ಎಲ್ಲ ಚೆನ್ನಾಗಿ ಬೆಂದಿದೆ। ಈಗ ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ। ನೀರು 1/4 ಕಪ್ ಅಷ್ಟು ಹಾಕೊಂಡೆ, ಚಿಕ್ಕ ಗ್ಲಾಸಲ್ಲಿ 1/4 ಗ್ಲಾಸು ಅರಿಶಿನ ಹಾಕೊಳ್ತಾ ಇದ್ದೀನಿ। ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ, ಬೆಲ್ಲ ಇಲ್ಲಾಂದರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು। ಅದು ನೀರೆಲ್ಲ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ನಾವು ಓಟ್ಸ್ನ ಸೇರಿಸ್ಕೋಬೇಕು। ಓಟ್ಸು ಆವಾಗ ನಾನು ಡ್ರೈ ರೋಸ್ಟ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ। ಉಪ್ಪು ತರಕಾರಿಗೂ ಹಾಕಿದ್ದೆ, ಸೊ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು। ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೀರು ನಾವು ತುಂಬ ಹಾಕ್ಕೋಬಾರ್ದು, ಮೆತ್ತಗಾಗೋಗುತ್ತೆ। ನಾನು ಹಾಕಿರೋದು ಕರೆಕ್ಟಾಗಿದೆ, ಉದುರುದ್ರಾಗಿತ್ತು। ಸೊ ಇಷ್ಟು ಹಾಕ್ಕೊಂಡ್ರೆ ಸರಿ ಆಗುತ್ತೆ 1 ಗ್ಲಾಸು। ಇದನ್ನ ಈಗ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಹಾಗೇನೆ ಬಿಟ್ಟರೆ ಅದು ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ। ಇದಾಗಿದೆ, ಎಲ್ಲದೂ ಕರೆಕ್ಟಾಗಿ ಬೆಂದಿದೆ। ಸೊ ಇದಕ್ಕೀಗ ನಾನು 1 ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ। ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೇಲಿಂದ ಒಂಚೂರು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ। ನಿಂಬೆ ರಸ ಹಾಕ್ಬಿಟ್ಟು ಒಂದ್ಸಲ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಮಿಕ್ಸ್ ಮಾಡಿ ಆಯಿತು, ಈಗ ನೋಡಿ ಹೆಲ್ದಿ ಓಟ್ಸ್ ಉಪ್ಪಿಟ್ಟು ರೆಡಿ ಇದೆ। ತುಂಬಾ ಟೇಸ್ಟಿ ಆಗಿರುತ್ತೆ, ಡಯಟ್ ಮಾಡೋರು ಅಥವಾ ಹಾಗೆ ಕೂಡ ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಈ ರೀತಿ ಮಾಡಿಕೊಂಡು ತಿನ್ಬೋದು। ನಾನು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬಾಯ್।